ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದಾನ್ ಮೇಗೌಡ ಪರವಾಗಿ ತುಮಕೂರಿನಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ಗೆ ಮತ ನೀಡಲು ಮನವಿ ಮಾಡಿದರು. ತುಮಕೂರಿನ ಮರಳೂರಿನಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಆನಂತರ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು. ಮರಳೂರು ಸೇರಿದಂತೆ ಸುತ್ತಮುತ್ತಲಿರುವ ಪ್ರದೇಶಗಳಿಗೆ ತೆರಳಿ ಸರ್ಕಾರದ ಸಾಧನೆಯ ಕರಪತ್ರಗಳನ್ನು ಮನೆ ಮನೆಗೆ ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡರಿಗೆ ಮತ ನೀಡುವಂತೆ ಕೋರಿದರು. ಇನ್ನು ಸರ್ಕಾರದ ಸಾಧನೆ ಹಾಗೂ ಮುದ್ದಹನುಮೇಗೌಡರ ಬಗ್ಗೆ ಜನರಿಗೆ ತಿಳಿಸುವ ಮೂಲಕ ಮತಯಾಚನೆ ಮಾಡುತ್ತಿರುವುದಾಗಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳ 26ನೇ ತಾರೀಕು ಮುಂದಿನ ಶುಕ್ರವಾರದಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ನಾವು ತುಮಕೂರು ನಗರದ 28ನೇ ವಾರ್ಡಿನ ಮಳ್ಳೂರು ಗ್ರಾಮದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರ ಮುಖಾಂತರ ಮನೆ ಮನೆಗೆ ತೆರಳಿ ನಮ್ಮ ಕರಪತ್ರವನ್ನು ಹಾಗೂ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರಚಾರ ಸಭೆಗೆ ಮುದ್ದೇಹನ್ನಡರ ಪರವಾಗಿ ನಮ್ಮ ಅಭ್ಯರ್ಥಿಯವರ ಪರವಾಗಿ ಅವರ ಸುಪುತ್ರಿಯಾದ ರಚನಾ ಮುದ್ದೇಹನ್ನಗೌಡರು ಬಂದಿದ್ದಾರೆ. ಜೊತೆಗೆ ನಮ್ಮ 2023ರ ತುಮಕೂರು ನಗರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಇಕ್ಬಾಲ್ ಅಹಮದ್ ಕೂಡ ಇಲ್ಲಿದ್ದಾರೆ. ನಮ್ಮ ನಗರಪಾಲಿಕೆಯ ಸದಸ್ಯ ಮಿತ್ರರು, ಮುಖಂಡರುಗಳು, ಬ್ಲಾಕಿನ ಅಧ್ಯಕ್ಷರುಗಳು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ನಾವು ಈ ಭಾಗದಿಂದ ಮನೆ ಮನೆಗೆ ತೆರಳಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಸರ್ಕಾರ ಇದೆ ಇಲ್ಲಿ 2013-18ರವರೆಗೂ ನಮ್ಮ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ಮಾಡಿರುವಂತಹ ಕೆಲಸಗಳು, ಜೊತೆಗೆ 2023ರಲ್ಲಿ ನಾವು ಏನು 5 ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ನಮ್ಮ ಸರ್ಕಾರ ರಚನೆ ಆಗಿದೆ, ಆ ಗ್ಯಾರಂಟಿಗಳನ್ನು ಈಗಾಗಲೇ ನಾವು ಜಾರಿಗೊಳಿಸಿದ್ದೀವಿ. ಅದರ ಬಗ್ಗೆ ಕೂಡ ಎಲ್ಲ ಜನರಿಗೂ ಗೊತ್ತಿದೆ, ಅದನ್ನು ಮತ್ತೊಮ್ಮೆ ಅವರಿಗೆ ಹೇಳಿಬಿಟ್ಟು ಅದೇ ರೀತಿಯಾಗಿ ನಮ್ಮ ಏನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 5 ನ್ಯಾಯಗಳನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡರಾದ ರಾಹುಲ್ ಉತ್ತಮ ಹಾಗೂ ಸಜ್ಜನ ವ್ಯಕ್ತಿ ಹಾಗೂ ಅಭಿವೃದ್ಧಿ ಹರಿಕಾರವೆಂದು ಹೇಳುವ ಮೂಲಕ ಮುದ್ದಹನುಮೇಗೌಡರ ಪರವಾಗಿ ಮತಯಾಚನೆ ಮಾಡುತ್ತಿರುವುದಾಗಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ತಿಳಿಸಿದರು. ನಗರದ 28ನೇ ವಾರ್ಡಿನ ಮಳ್ಳೂರು ಗ್ರಾಮದಿಂದ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಮುದ್ದಹನುಮೇಗೌಡರವರ ಪ್ರಚಾರವನ್ನು ಈಗ ಶುರು ಮಾಡಿದ್ದೇವೆ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರ ಸಭೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ನನ್ನ ಜೊತೆಯಲ್ಲಿ ಅವರ ಸುಪುತ್ರಿಯಾದ ರಚನಾ ಮತ್ತು ಸನ್ಮಾನ್ಯ ರಫೀಕ್ ಅವರಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ. ಈಗಾಗಲೇ ಮುದ್ದಹನುಮೇಗೌಡರು ನಮಗೇನು ಹೊಸಬರಲ್ಲ. ಈ ಹಿಂದೆ ಸಂಸದರಾಗಿ 5 ವರ್ಷಗಳ ಕಾಲ ತುಮಕೂರಿನ ಧ್ವನಿಯಾಗಿ, ರಾಜ್ಯದ ಧ್ವನಿಯಾಗಿ, ಈ ರಾಷ್ಟ್ರದಲ್ಲಿಯೇ ಮಾದರಿಯಾದ ಸಂಸದನಾಗಿ ಅವರು ಉದ್ಭವವಾಗಿದ್ದಾರೆ. ವಿಶ್ವಸಂಸ್ಥೆಯಲ್ಲಿನ ದೇಶವನ್ನು ಪ್ರತಿನಿಧಿಸಿದ್ದಾರೆ. ಚತುಷ್ಪಥ ರಸ್ತೆ ಏನು ಶಿವಮೊಗ್ಗದಿಂದ ಬೆಂಗಳೂರಿನವರೆಗಿತ್ತು, ಅದನ್ನು ಅವರ ಕಾಲದಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ಅದರ ಜೊತೆಯಲ್ಲಿ ಪಾಸ್ಪೋರ್ಟ್ ಕಚೇರಿಯನ್ನು ತಂದಿದ್ದಾರೆ. ಮತ್ತು HMDಯನ್ನು ಮಾರಾಟ ಮಾಡೋಕ್ಕೆ ಸಜ್ಜುಗೊಳಿಸಿದರು, ಅದನ್ನು ಉಳಿಸಿ ಇಸ್ರೋ ಕೇಂದ್ರವನ್ನಾಗಿ ಮಾರ್ಪಡಿಸಿ 100 ಜನರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸ ಅವರು ಮಾಡಿದ್ದಾರೆ. HLಗೂ ಅವರ ಶ್ರಮ ಇದೆ. ಸರಳರು, ಸಜ್ಜನರು, ಎಲ್ಲರ ಕೈಗೆಟಕುವ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಎಲ್ಲರ ಜೊತೆ ಬೆರೆತು ಜನರ ಕೆಲಸ ಮಾಡುವಂಥ ಮುದ್ದಹನುಮೇಗೌಡರು ಈ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗೂ ಕೂಡ ಅವರು ಪ್ರವಾಸವನ್ನು ಕೈಗೊಂಡು ಹಳ್ಳಿ ಹಳ್ಳಿಯ ಮಾಹಿತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಅದು ನೀರಾವರಿ ಸಮಸ್ಯೆಗಳಾಗಿರ್ಬೋದು, ರೈತರ ಪರ ಯೋಜನೆಗಳಿರ್ಬೋದು, ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸುವಂಥದ್ದಾಗಿರ್ಬೋದು ಅಥವಾ ನಮ್ಮ ಮುದ್ದಹನುಮೇಗೌಡರ ಪುತ್ರಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು, ಪಾಲಿಕೆಯ ಮಾಜಿ ಸದಸ್ಯರುಗಳು ಹಾಗೂ 100 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಪ್ರಧಾನಿ ಮೋದಿಯವರು ಬರೀ ಒಳ್ಳೆಯ ಆಶ್ವಾಸನೆಗಳನ್ನು ನೀಡುತ್ತಾ ಜನರಿಗೆ ಮಂಕುಬೂದಿ ಹಾಕುತ್ತಿದ್ದವು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುತ್ತಿರುವುದನ್ನು ಮೆಚ್ಚಿ ತಾವು JDS ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾಗಿ ತುಮಕೂರು ತಾಲೂಕು ಹೆಬ್ಬೂರಿನ ದೀಪುಗೌಡ ತಿಳಿಸಿದರು. ಹಲವಾರು ವರ್ಷಗಳಿಂದ JDSನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹಾಗೂ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಗ್ಗೆ ಮೆಚ್ಚುಗೆಯಾಗಿ JDS ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾಗಿ ಪ್ರಕಟಿಸಿದರು.
ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದನ್ಮೇಗೌಡರು ಉತ್ತಮ ಸರಳ ಸಜ್ಜನಿಕೆಯ ರಾಜಕಾರಣಿ ಆಗಿದ್ದು ಅವರು ಗೆಲುವು ಸಾಧಿಸಲಿದ್ದಾರೆ ಎಂದು ದೀಪುಗೌಡ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಕಾಂಗ್ರೆಸ್ನವರು ಮೊನ್ನೆ 2023ರಲ್ಲಿ 5 ಘೋಷಣೆಯನ್ನು ಮಾಡಿದ್ರು, 5 ಗ್ಯಾರಂಟಿಗಳನ್ನು. 5 ಗ್ಯಾರಂಟಿಯು ಕೂಡ ಜನರಿಗೆ ತಲುಪಿದೆ. ಸ್ತ್ರೀಶಕ್ತಿ ಯೋಜನೆ ಆಗಲಿ, ಅನ್ನಭಾಗ್ಯ ಕಟ್ಮಾಡ್ಕೊಳ್ತೇವೆ, 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಒಂದು ಗೃಹಲಕ್ಷ್ಮಿ, ಇನ್ನೊಂದು ಅನ್ನಭಾಗ್ಯ, ವಿದ್ಯುತ್ತು, ಇಲ್ಲಿ ಈ ಥರದ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಆದರೆ ಮೋದಿಯವರು ಏನು ಮಾಡಿದ್ದಾರೆ, ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಬೆಲೆಯನ್ನು ಕಮ್ಮಿ ಮಾಡ್ತೀವಿ ಅನ್ನೋ ಗ್ಯಾರಂಟಿನ ಕೊಟ್ಟಿದ್ರು, ಜಾಸ್ತಿ ಮಾಡಿದ್ದಾರೆ. 14,00,000 ಕೋಟಿ ಕಾರ್ಪೊರೇಟ್ ಸೆಕ್ಟರ್ಸ್ದು ಸಾಲ ಮನ್ನಾ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ 2013ರಲ್ಲಿ 60,000 ರೂಪಾಯಿ ಪ್ರತಿಯೊಬ್ಬ ರೈತರನ್ನು ಸಾಲ ಮನ್ನಾ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ, ಒಂದು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಭಾರತದ ಕಟ್ಟ ಕಡೆಯ ಮನುಷ್ಯನಿಗೆ ಸರ್ಕಾರ ಸವಲತ್ತು ತಲುಪಿದಾಗ ಮಾತ್ರ ಸರ್ಕಾರ ಸಂಪೂರ್ಣವಾಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಇವತ್ತು ಆ ಅಂಬೇಡ್ಕರ ಹೇಳಿರೋ ಮಾತನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ. 5 ಗ್ಯಾರಂಟಿಯು ಕೂಡ ಭಾರತದ ನಮ್ಮ ಕರ್ನಾಟಕದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ತಲುಪ್ತಾ ಇದೆ. ಹಾಗಾಗಿ ನಾನು ಇವತ್ತು JDSನ್ನು ತೊರೆದು ಕಾಂಗ್ರೆಸ್ ಜಾಯ್ನ್ ಆಗ್ತಾಯಿದ್ದೀನಿ. ಇದ್ರ ಜೊತೆ ಎಸ್ಪಿ ಮುದ್ದನ್ಮೇಗೌಡರು ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ, ಪ್ರಾಮಾಣಿಕರು, ನೇರ ನುಡಿ. ಅವರಲ್ಲಿ ಒಂದು ಕಪ್ಪು ಚುಕ್ಕೆ ಬಂದಾಗಲೂ ಕೂಡ ಹೋಗಿ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಮಾಡಿದಂಥ ಮನುಷ್ಯ. ಇಂಥ ಮನುಷ್ಯನಿಗೆ ನಾವು ಮಾಡಿದಲ್ಲಿ ಇನ್ಯಾರಿಗೆ ನಾವು ಮಾಡ್ಬೇಕು ಹೇಳಿ, ಎಲೆಕ್ಷನ್ ಮಾಡ್ಬೇಕು ಹೇಳಿ. ಅದು ಸೋಮಣ್ಣವ್ರನ್ನ ನೋಡಕ್ ಹೋಗ್ಬೇಕಂದ್ರೆ 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ನಗರ ತುಮಕೂರು ನಗರದ ಜನತೆಗೆ ಹೇಳ್ತೀನಿ, ಸೋಮಣ್ಣವ್ರನ್ನ ನಾವು ಮೀಟ್ ಮಾಡಬೇಕು ಅಂತ ಹೇಳಿದ್ರೆ 5,000 ರೂಪಾಯಿ ದುಡ್ಡನ್ನು ಖರ್ಚು ಮಾಡ್ಕೊಂಡು ಹೋಗಿ ಮೀಟ್ ಮಾಡ್ಕೊಂಡು ಬರ್ಬೇಕು. ತುಮಕೂರಿನ ಕೋತಿ ತೋಪಿನಲ್ಲಿರುವ ಕುಂಚಶ್ರೀ ಪ್ಯಾಲೇಸ್ ಸಮುದಾಯ ಭವನದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುಂಚಿಟಿಗ ಸಮಾಜದ ಮುಖಂಡರ ಸಭೆಯನ್ನು ಆಯೋಜಿಸಲಾಗಿತ್ತು. ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಪಿ ಮುದ್ದನ್ಮೇಗೌಡರ ಪರವಾಗಿ 8 MLA ಕ್ಷೇತ್ರಗಳ ಕುಂಚಿಟಿಗ ಸಮಾಜದ ಪ್ರಮುಖ ಮುಖಂಡರು ಸಭೆಯನ್ನ ಶಿರಾ ಕ್ಷೇತ್ರದ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನ್ಮೇಗೌಡರಿಗೆ ಒಕ್ಕೊರಲಿನಿಂದ ಬೆಂಬಲ ನೀಡುವುದಾಗಿ ಕುಂಚಿಟಿಗ ಸಮಾಜದ ಮುಖಂಡರು ಪ್ರಕಟಿಸಿದರು. ಇದೇ ವೇಳೆ ಅಭ್ಯರ್ಥಿ ಎಸ್ಪಿ ಮುದ್ದಹನ್ಮೇಗೌಡರಿಗೆ ಬೆಂಬಲ ನೀಡುವ ಮೂಲಕ ಅವರನ್ನ ಗೆಲ್ಲಿಸಿ ದೆಹಲಿಗೆ ಕಳುಹಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಜಯಚಂದ್ರ ತಮ್ಮ ಸಮುದಾಯದವರಿಗೆ ಮನವಿ ಮಾಡಿದರು. ನಿಮ್ಮೆಲ್ಲರ ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ದ್ರೋಹ ಬಗೆಯುವುದಿಲ್ಲವೆಂದು ಅಭ್ಯರ್ಥಿ ಎಸ್ಪಿ ಮುದ್ದಹನ್ಮೇಗೌಡ ಸ್ಪಷ್ಟಪಡಿಸಿದರು. ನನ್ನ ರಾಜಕೀಯ ಭವಿಷ್ಯ ಕುಂಚಿಟಿಗ ಸಮಾಜದವರ ಮೇಲಿದೆ ಎಂದು ಮುದ್ದಹನ್ಮೇಗೌಡರು ಹೇಳಿದರು. ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಕುಟುಂಬದ ಉದ್ಧಾರಕ್ಕಾಗಿ JDS ಪಕ್ಷವನ್ನ ಇಟ್ಟುಕೊಂಡಿದ್ದು ಬೇರೆಯವರನ್ನ ರಾಜಕೀಯವಾಗಿ ಬೆಳೆಸದೆ ತಮ್ಮ ಕುಟುಂಬದವರಿಗೆ ಟಿಕೆಟ್ ನೀಡುತ್ತಾ ಸ್ಪರ್ಧೆ ಕಾರ್ಯ ಮಾಡುತ್ತಿದ್ದಾರೆ ಎಂದು ಗುಬ್ಬಿ ಶಾಸಕ SR ಶ್ರೀನಿವಾಸ್ ವ್ಯಂಗ್ಯವಾಡಿದರು. ಆಯ್ತು, ದಾರಿ ತಪ್ಪಿ ವಿಚಾರ ಇನ್ನು ಅಷ್ಟಾಗವೇ ನನಗೆ ಅವ್ರು ಯಾಕೆ ಪಕ್ಷ ಬಿಟ್ಟಿ ಅನ್ನೋದು ಹೇಳಿದ್ರೆ ಒಂದೇ ಒಂದು ಮುಂಚೆ ಹೇಳಿದ್ರೆ ನೀವು ನಮ್ಮ ಮಕ್ಕಳೇ ಹೋಗಿ ಓಟಕ್ಕೆ ನನ್ನ ಚಿಂತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಅವರನ್ನ ಗೆಲ್ಲಿಸಬೇಕೆಂದು ಸಹಕಾರ ಸಚಿವ KN ರಾಜಣ್ಣ ಅವರು ಮನವಿ ಮಾಡಿದ್ರು. ಬಡವರ ಪರವಾಗಿ ಕೆಲಸ ಮಾಡುತ್ತೇನೆ ವಿನಃ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ರು. ಯಾರೆಲ್ಲ ಬಡವರು ಇದ್ದಾರೆ, ಹಸಿರು ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ,
ಅವರೆಲ್ಲರಿಗೂ ಕೂಡ ನನ್ನ ಅಧಿಕಾರದ ನ್ಯಾಯ ಅವರಿಗೆ ತಲುಪಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನಾನು ಮಾಡಿರ್ತಕ್ಕಂಥದ್ದು ನನ್ನ ಒಂದು ವಿಶ್ವಾಸ ಇದೆ. ಯಾವತ್ತೂ ಕೂಡ ಜನ ನಾವೇನು ಅವ್ರ ಪರವಾಗಿ ಕೆಲಸ ಮಾಡ್ತೇವೆ, ಅವ್ರಿಗೆ ಗೌರವ ಕೊಡ್ತೇವೆ, ಅವರು ಕೂಡ ನಮ್ಗೆ ಗೌರವ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 36,000 ಬಹುಮತದಿಂದ ಗೆಲ್ತು ಕೊಟ್ಟೆ. ಯಾಕಂದ್ರೆ ನಿಂತಿದ್ದೇನಲ್ಲಮ್ಮ ಹಾಗೆ ನಮ್ಮ ಅಂದ್ರೆ ನಾನು ಕೊಟ್ಟ ಇವನು ಅಂತ ನಾನು ಹೇಳ್ಕೊಳಕ್ಕೆ ಬಂದಿಲ್ಲ. ಅಂದ್ರೆ ಜನರ ವಿಶ್ವಾಸ ನಮ್ಮ ಮಾಡತಕ್ಕಂತ ಕೆಲಸದ ಆಧಾರದ ಮೇಲೆ ನಾವು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದಯಮಾಡಿ ಯಾರು ನನಗೆ ಕಳೆ ಚುನಾವಣೆ ಮತ ಹಾಕದೆ ಇದ್ರೂ ಚಿಂತೆ ಇಲ್ಲ, ಈ ಚುನಾವಣೆಯಲ್ಲಿ ನೀವು ಮತವನ್ನ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿ ಉದ್ದಮೆಗಳೊಂದಿಗೆ. ಆ ಮೂಲಕ ನಾನು ನಿಮ್ಮಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ನಮಗೆ ಮತ ಹಾಕಿದ್ರಿ ಪಕ್ಷಕ್ಕೆ ಮತ ಹಾಕಿದ್ರಿ ಅಂತೇಳಿ ಎಲ್ಲರೂ ಕೂಡ ನಾನು ಪ್ರೀತಿ ವಿಶ್ವಾಸದಿಂದ ಮತ್ತೆ ಇನ್ನೂ ಹೆಚ್ಚಾಗಲಿಕ್ಕೆ ಸಾಧ್ಯ. ಆ ಒಂದು ದಿಸದಲ್ಲಿ ಮುಂದನ್ನು ಸೋಸಿದ್ದಕ್ಕೆ ಹೇಳ್ತಾ ಇದ್ರು ನಾವೇ ಕಾರಣ ಕಾರಣ ಅಂತೇಳಿ ಅವ್ರು ಮಾಡ್ಕೊಂಡಿದ್ದಷ್ಟೇ, ನಮ್ದೇನಲ್ಲ. ನನ್ನ ಇದೇ ಚುನಾವಣೆ 18 ತಾರೀಕಿದ್ದು, ನಂದು ಬರ್ತೇ 13 13 ತಾರೀಕಿನವರೆಗೂ ನಾನು ಒಂದೇ ಒಂದು ರೀತಿಯಲ್ಲಿ ತಪ್ಪು ಕಾಣಿರ್ಲಿಲ್ಲ. ಇವ್ರು ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮುಖಂಡರಾದ ಗೋವಿಂದರಾಜು, ಮುರಳೀಧರ್ ಹಾಲಪ್ಪ, ಚಂದ್ರಶೇಖರ್ ಗೌಡ, ಆರ್ ಕಾಮರಾಜ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ತಾಲೂಕು ನಾಗವಲ್ಲಿ ಬಳಿಯ ಲಕ್ಕೇನಹಳ್ಳಿಯಲ್ಲಿ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಶ್ರೀ ಲಕ್ಷ್ಮೀದೇವಿ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಲಕ್ಷ್ಮೀದೇವಿ ಅಮ್ಮನವರ ವೈಭವದ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ 106 ಮಂದಿ ಆಗಮಿಸಿ ಸಾಕ್ಷಿಯಾದರು. ಅಮ್ಮನವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಮ್ಮನವರಿಗೆ ಆರತಿ, ಅಗ್ನಿಕುಂಡ ಕಾರ್ಯಕ್ರಮಕ್ಕೆ 106 ಮಂದಿ ಸಾಕ್ಷಿಯಾಗಿದ್ದರು. ಅಮ್ಮನವರನ್ನ ಹೊತ್ತುಕೊಂಡು ಕೊಂಡವನ್ನ ಹಾಯುವ ಮೂಲಕ 106 ಭಕ್ತರು ಹರಕೆ ತೀರಿಸಿದ್ರು. ಜಾತ್ರಾ ಮಹೋತ್ಸವದಲ್ಲಿ ಎಚ್ಎಂಟಿ ದಾಸಪ್ಪ, ಯಜಮಾನ ಕೃಷ್ಣಪ್ಪ, ನಿವೃತ್ತ ಹೆಲ್ತ್ ಇನ್ಸ್ಪೆಕ್ಟರ್ ವೆಂಕಟಾಚಲಯ್ಯ, ವಕೀಲ ಗೋವಿಂದಯ್ಯ, ಮಂಜುನಾಥ್, ಎಲ್ಕೆ ಶಿವಕುಮಾರ್, ಎಲ್ಕೆ ರವಿ, ಎಲ್ಟಿ ಸುರೇಶ್, ಎಲ್ಟಿ ತಿಮ್ಮಪ್ಪ, ಹನುಮಂತರಾಜು ಮತ್ತಿತರರು ನೇತೃತ್ವ ವಹಿಸಿಕೊಂಡಿದ್ದರು. ಚಾಮರಾಜನಗರ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಬಾಲರಾಜು ಪರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ, ಮಾಜಿ ಶಾಸಕ ಎನ್ ಮಹೇಶ್ ಕೊಳ್ಳೇಗಾಲದ ಮಾಂಬಳ್ಳಿ ಕುಣಗಳ್ಳಿ ಮಧುರು ಗ್ರಾಮದಲ್ಲಿ ಮತ ಪ್ರಚಾರ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರ ಆಪ್ತ ಚಾಮರಾಜನಗರ ಲೋಕಸಭಾ ಕೈ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ತಂದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹದೇವಪ್ಪ, ಎಸ್ಸಿ ಎಸ್ಟಿಗೆ ಮೀಸಲಿರಿಸಿದ್ದ 25,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ವಿನಿಯೋಗಿಸಿದ್ದಾರೆ. ಇವೆಲ್ಲ ಸಾಮಾನ್ಯ ಯೋಜನೆಗಳ ವಿಶೇಷ ಘಟಕ ಯೋಜನೆಗಳಲ್ಲ. ಗ್ಯಾರಂಟಿ ಎಂಬುದು ದಲಿತರ ಅಭಿವೃದ್ಧಿ ಯೋಜನೆಯಲ್ಲ. ದಲಿತರ ಹಣವನ್ನು ಗ್ಯಾರಂಟಿಗೆ ಬಳಸಿ ಅದೇ ಹಣವನ್ನು ದಲಿತರಿಗೆ 2,000 ಕೊಡ್ತಾ ಇದ್ದೀರಾ? ಕಾಮನ್ ಸೆನ್ಸ್ ಅನ್ನೋದು ನಿಮಗಿಲ್ವೆ? ಸಾಮಾನ್ಯರು ಯೋಚನೆ ಮಾಡಬೇಕಾದ ವಿಚಾರ ಇದಾಗಿದೆ. ಸಂವಿಧಾನ ವಿರೋಧಿ ಆಡಳಿತ ನಡೆಸುತ್ತಿರುವುದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರೇ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಇದೇ ನಿಮ್ ಕಾಂಗ್ರೆಸ್ ಅಭ್ಯರ್ಥಿ ಇದಾರಲ್ಲ, ಅವರಪ್ಪ ಮಾದೇವಪ್ಪ ಕೊಟ್ಟಿರೋದು 25,000 ಕೋಟಿ ಎಸ್ಸಿ ಎಸ್ಟಿಗಳಿಗೆ ಇರ್ತಕ್ಕಂತ ಅಭಿವೃದ್ಧಿ ಹಣವನ್ನ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿಗಳು
ಸಾಮಾನ್ಯ ಯೋಜನೆಗಳು, ವಿಶೇಷ ಘಟಕ ಯೋಜನೆ ಅಲ್ಲ, ದಲಿತರ ಅಭಿವೃದ್ಧಿ ಯೋಜನೆ ಅಲ್ಲ, ಗ್ಯಾರಂಟಿ. ಒಕ್ಕಲಿಗರಿಗೂ 2,000 ಕೊಡ್ತಾರೆ, ಎಸ್ಸಿಗಳಿಗೂ 2,000 ಕೊಡ್ತಾರೆ. ವಿಶೇಷ ಏನು ಇದರಲ್ಲಿ? ನಮ್ ದುಡ್ಡು ತಗೊಂಡಿದೀವಿ ಅಂತ 4,000 ಕೊಡ್ತಾ ಇದಾರೆ ನಮ್ಗೆ? ಇದೆಲ್ಲ ಕಾಮನ್ ಸೆನ್ಸ್ ಅಲ್ವೇನ್ರಿ? ಸಾಮಾನ್ಯರು ಯೋಚನೆ ಮಾಡಬೇಕಾಗಿರೋ ವಿಚಾರ ಅಲ್ವಾ ಇದು? ಸಂವಿಧಾನ ವಿರೋಧಿ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ. ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇವತ್ತು ನಿನ್ನೆ ಮಧ್ಯಪ್ರದೇಶದಲ್ಲಿ ಮಾತಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೇಳಿ ಜನರಿಗೆ ತಪ್ಪು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವರು ಸಂವಿಧಾನ ವಿರೋಧಿಗಳು ಅಂತ ಹೇಳಿದ್ದಾರೆ. ಇದು ಮೂರು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ, ಯೋಚನೆ ಮಾಡಿ. ಇನ್ನೂ ಸಮಯ ಇದೆ. 26ನೇ ತಾರೀಕು ಇಲ್ಲಿ ನಿಂತಿರೋರೆಲ್ಲ ನಿಮ್ ನಿಮ್ ಮನೇಲಿ ಹೇಳಿ, ನಿಮ್ ಫ್ರೆಂಡ್ಸ್ ಹೇಳಿ, ನಿಮ್ ರಿಲೇಟಿವ್ಸ್ ಹೇಳಿ, ಬಾಲರಾಜ್ ಅವ್ರನ್ನ ಬೀದಿಲಿ ನಿಲ್ಲಿಸ್ಬೇಡಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಹಿಂದ ವರ್ಗದ ಮುಖಂಡರಿಂದ ಕಾಂಗ್ರೆಸ್ಗೆ ಬೆಂಬಲ ನೀಡಲಾಗಿದೆ ಅಂತ ಮುಖಂಡರು ತಿಳಿಸಿದ್ದಾರೆ. ಪಟ್ಟಣದ ಕನ್ನಡ ಸಂಘದ ವೇದಿಕೆ ಆವರಣದಲ್ಲಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗದ ಮುಖಂಡರುಗಳು ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಈ ವೇಳೆ ಮಾತನಾಡಿದ ರಾಜ್ಯ ಮಾದಿಗ ದಂಡೋರ ಕಾರ್ಯದರ್ಶಿ ಬೇವಿನಹಳ್ಳಿ ಚನ್ನಬಸವಯ್ಯ, ಕಾಂಗ್ರೆಸ್ ಗ್ಯಾರಂಟಿಯಿಂದ ಬಡ ಹೆಣ್ಣು ಮಕ್ಕಳು, ಸಾಮಾನ್ಯ ಜನ ನೆಮ್ಮದಿ ಜೀವನ ಕಾಣುತ್ತಿದೆ. ಕಾಂಗ್ರೆಸ್ನ ಸಮಬಾಳು ಸಮಪಾಲು ಪ್ರಣಾಳಿಕೆಯಂತೆ ನುಡಿದಂತೆ ನಡೆದಿದೆ. ಆದ್ದರಿಂದ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡರಿಗೆ ಬೆಂಬಲ ನೀಡುತ್ತೇವೆ ಅಂತ ತಿಳಿಸಿದ್ದಾರೆ. ಮತ್ತೇನು, ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಬಡ ಹೆಣ್ಮಕ್ಕಳಿಗೆ ಅನುಕೂಲ ಮಾಡಿದೆ. ಅದರ ಬಗ್ಗೆ ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಏನೇನು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಏನು ಈ ಸಂವಿಧಾನವನ್ನು ಕೆಲವರು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಕೂಗನ್ನು ಏನಾದರೂ ಮಾಡಿ ಹೋಗಲಾಡಿಸ್ಬೇಕು. ಈ ಸಂವಿಧಾನ ಬದ್ಧತೆಯನ್ನು ನಾನು ಕಾಪಾಡ್ತೀನಿ. ಕಾಂಗ್ರೆಸ್ನಲ್ಲಿ ಏನು ಸಮಬಾಳು ಸಮಪಾಲು ಅಂತಕ್ಕಂಥದ್ದು ಏನಿದೆ, ಅದನ್ನು ಖಂಡಿತವಾಗಿಯೂ ನಾವು ಎಲ್ಲರಿಗೂ ಕೂಡ ಬರ್ಸೋಂಥ ಕೆಲಸವನ್ನು, ಎಲ್ಲರಿಗೂ ನ್ಯಾಯ ಕೊಡಿಸೋಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಮುಂದಿಟ್ಟಿರೋದ್ರಿಂದ ನಾವು ಇವತ್ತು ಈ ತುಮಕೂರು ಲೋಕಸಭಾ ಕ್ಷೇತ್ರದ SP ಮುದ್ದನ್ಮೇಗೌಡರನ್ನ ಎಲ್ಲ ಹೆಣ್ಮಕ್ಕಳು ಮತ್ತು ಎಲ್ಲ ಮತದಾರರು ಬಹುಮತದಿಂದ ಗೆಲ್ಸೋಂಥ ಪ್ರಯತ್ನಗಳನ್ನು ಮಾಡೋಕ್ಕೆ ತುಂಬ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇವತ್ತು 666,526 ಮತಗಳನ್ನು ಈ ಕ್ಷೇತ್ರದಲ್ಲಿ ಮುದ್ದನ್ಮೇಗೌಡರು ಪಡೆದು ಅವರು ಜಯಶೀಲರು ಆಗ್ತಾರೆ. ಇದು ಖಂಡಿತ, ಇದು ಹೆಣ್ಮಕ್ಳ ಇಡೀ ಕ್ಷೇತ್ರದಲ್ಲಿ ಅವರಿಗೆ ಆಶೀರ್ವಾದ ಐತೆ, ಇದು ಖಂಡಿತವಾಗಿ. ಮಂಜುಳಾ ಮಾತನಾಡಿ, 5 ಗ್ಯಾರಂಟಿ ಯೋಜನೆ ಬಡವರ ಮನೆ ಬೆಳಕಾಗಿದೆ. ನಮ್ಮ ಸಹೋದರಿಯರು ದಾರಿ ತಪ್ಪಿಲ್ಲ, ದಾರಿ ತಪ್ಪಿರೋದು ಮಾನ್ಯ ಮಾಜಿ CM ಕುಮಾರಸ್ವಾಮಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವು ಕಾಂಗ್ರೆಸ್ಗೆ ಮತ ನೀಡ್ತಾ ಇದೀವಿ ಮುದ್ದನ್ಮೇಗೌಡರಿಗೆ. ಈಗ ಏನ್ ಕುಮಾರಸ್ವಾಮಿ ಅವರು ಮಹಿಳೆಯರಿಗೆ 5 ಗ್ಯಾರಂಟಿ ಯೋಜನೆ ಕೊಟ್ಟಿರೋದ್ರಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ, ಹಾಳಾಗೋಗಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ನಾವು ಹೆಣ್ಮಕ್ಳು ಯಾರು ದಾರಿ ತಪ್ಪಿಲ್ಲ, ಕೆಟ್ಟೋಗಿರೋರು ಕುಮಾರಸ್ವಾಮಿ ಅವರೇ. ಹಾಗಾಗಿ ಈ ತರ ಮಾತಾಡಿರೋ ತಪ್ಪು, ಇದರಿಂದ ನಮ್ಮೆಲ್ಲ ಸಂಸಾರ ಸಾಗ್ತಾ ಇದೆ. ನಮ್ಮ ಬಡ ಕುಟುಂಬ ಎಲ್ಲಾನು ಚೆನ್ನಾಗಾಗಿದೆ. ಊಟಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದವರು 2,000 ಹಣದಿಂದ, ಉಚಿತ ಬಸ್ಸಿಂದ, ಮತ್ತೆ ಹಾಗೆ ಈಗ ಉಚಿತ ಕರೆಂಟು, ಮತ್ತೆ ವಿದ್ಯಾಸಿರಿ, ಎಲ್ಲ 5 ಯೋಜನೆಗಳಿಂದ ನಮ್ಮ ಕುಟುಂಬದಲ್ಲಿ ಬಡತನ ಅನ್ನೋದು ನಿರ್ಮೂಲನೆ ಆಗಿ ಇವಾಗ ನಾವು ತುಂಬಾ ಚೆನ್ನಾಗಿದ್ದೀವಿ. ಹಾಗಾಗಿ ನಾವು ಕಾಂಗ್ರೆಸ್ ಮುದ್ದನ್ಮೇಗೌಡರಿಗೆ ಮತ ನೀಡ್ತೀವಿ. ಎಲ್ಲಾ ಮಹಿಳೆಯರು ಎಲ್ಲಾ ಮತದಾರರು ಸಹ ಕಾಂಗ್ರೆಸ್ ಮುದ್ದನ್ಮೇಗೌಡರನ್ನೇ ಗೆಲ್ಲಿಸಬೇಕು ಅಂತ. ಈ ವೇಳೆ ಮುಖಂಡರಾದ ಗೋಡೆಕೆರೆ ಸಿದ್ದರಾಮಣ್ಣ, ಶ್ರೀನಿವಾಸ್, ಕೃಷ್ಣಮೂರ್ತಿ, ರಾಮಚಂದ್ರಪ್ಪ, ಕಳಸೇಗೌಡ, ನಟರಾಜು ಹಾಗೂ ಇತರೆ ಸಾರ್ವಜನಿಕರು ಭಾಗವಹಿಸಿದ್ರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬೆಳಗಾವಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಬೈಲಹೊಂಗಲ ನಗರಕ್ಕೆ ಆಗಮಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ CM ಜಗದೀಶ್ ಶೆಟ್ಟರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದು, ಜಗದೀಶ್ ಶೆಟ್ಟರ್ ಅವರು ಪ್ಯಾರಾಚೂಟ್ನಿಂದ ಇಳಿದು ಬಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ಸಮರ್ಥ ನಾಯಕರು ಇದ್ರೂ ಕೂಡ ಬೆಳಗಾವಿ ಬಿಜೆಪಿ ನಾಯಕರನ್ನ ಮನೆಯಲ್ಲಿ ಕುಂಟರಿಸಲಾಯಿತು. ಹುಬ್ಬಳ್ಳಿ ಧಾರವಾಡದಿಂದ ಬಂದು ಟಿಕೆಟ್ ಗಿಟ್ಟಿಸಿಕೊಂಡು ಪ್ಯಾರಾಚೂಟ್ನಲ್ಲಿ ಜಗದೀಶ್ ಶೆಟ್ಟರ್ ಇಳಿದು ಬಂದಿದ್ದಾರೆ ಅಂತ ಆರೋಪ ಮಾಡಿದರು.
ಬಿಜೆಪಿ ಪಕ್ಷದ ಅಭ್ಯರ್ಥಿ ಹೊರಗಿನವರು ಬೇಕಾ, ಕಾಂಗ್ರೆಸ್ ಪಕ್ಷದ ಬೆಳಗಾವಿಯ ಮನೆ ಮಗ ಬೇಕಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಿಸಿದ್ದಾರೆ. ನಾನು ಹೇಳೋದು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಬಹಳಷ್ಟು ಸೂಕ್ಷ್ಮವಾದಂತ ವಿಚಾರ ಇದೆ. ಬೆಳಗಾವಿ ಜಿಲ್ಲೆ ನಮ್ಮದು ಅಂತ ಹೇಳ್ತೀವಿ. ಬೆಳಗಾವಿ ನಮ್ಮ ಸ್ವಾಭಿಮಾನದ ಜಿಲ್ಲೆ, ನಮ್ಮ ಬೆಳಗಾವಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಇವತ್ತು ಬೆಳಗಾವಿ ಜಿಲ್ಲೆಗೆ ಬೆಳಗಾವಿಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ನಿಂತಿದ್ದಾರೆ. ಅದೇ ಬಿಜೆಪಿ ಅಭ್ಯರ್ಥಿಯಾಗಿ ಯಾರು ನಿಂತಿದ್ದಾರೆ ಅಂದ್ರೆ ಹೊರಗಿನವರು ನಿಂತಿದ್ದಾರೆ, ಧಾರವಾಡ ಜಿಲ್ಲೆಯಿಂದ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ. ನಿಮಗೆ ಬೆಳಗಾವಿ ಸಂಸದರು ಹೊರಗಿನವರು ಬೇಕೋ ಏನು ಮನಿ ಮಗ ಬೇಕು? ಯಾರು ಬೇಕು ನಿಮಗ್ರಿ? ಯಾಕಂತಂದ್ರೆ ಹೊರಗಿನವ್ರಿಗೆ ಆ ಅಭಿಮಾನ ನಮ್ಮ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಹೊರಗಿನವ್ರಿಗೆ ಯಾವತ್ತೂ ಕೂಡ ನಮ್ಮ ಜಿಲ್ಲೆ ಮೇಲೆ ಅಭಿಮಾನ ಹುಟ್ಟಾಕ ಸಾಧ್ಯ ಇಲ್ಲ. ಅವ್ರು ಏನೇ ಮಾಡಿದ್ರು ಹೊರಗಿನವ್ರು ಹೊರಗಿನವ್ರ, ಒಳಗಿನವ್ರು ಒಳಗಿನವ್ರ. ಇವತ್ತು ಶೆಟ್ಟರ್ ಸಾಹೇಬ್ರು 9 ತಿಂಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಬರೀ 9 ತಿಂಗಳಿಂದ. ಅವ್ರು ಬಹಳಷ್ಟು ಬಿಜೆಪಿಯಿಂದ ಅನ್ಯಾಯ ಆಗಿದೆ ಅಂತ ಈಗ ನೋಡಿದ್ರೆ ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಅವ್ರು ಏನೂ ಕೆಲಸ ಮಾಡ್ಲಿಲ್ಲ, ಅದರಲ್ಲೂ ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಅನ್ಯಾಯ ಮಾಡಿದಂತ ಜಗದೀಶ್ ಶೆಟ್ಟರ್ ಸಾಹೇಬ್ರು 9 ತಿಂಗಳಿಂದ ಕಾಂಗ್ರೆಸ್ನಾಗಿದ್ದ, ಈಗ ಪಕ್ಷ ಬದಲಿ ಮಾಡಿ ಬಿಜೆಪಿಗೆ ಹೋಗಿ ಬೆಳಗಾವಿಯ ಬಿಜೆಪಿಯ ಜನರಿಗೆ ದ್ರೋಹ ಮಾಡಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.